ಕೇಳ್ತಿದ್ದೀರ ಸುವರ್ಣ ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವಿ ಪ್ರಿಯದರ್ಶಿನಿ ಕಾವ್ಯಾ ಮೇಡಮ್ ಕೊಟ್ಟಿರೋ ಅಡ್ರೆಸ್ ಇದೇ ತಾನೆ ಡ್ರೆಸ್ ಹಾಕೊಂಡು ಡೆಲಿವರಿ ಬಾಯ್ ಕೆಲಸ ಮಾಡ್ತಾ ಇದ್ದಾನ ನನ್ನ ಮರ್ಯಾದೆ ಹಾಳು ಮಾಡಬೇಕು ಅಂತ ಈಗ ಮಾಡ್ತಾ ಇದ್ದಾನೆ ಅನ್ಸುತ್ತೆ ಕರ್ಮ ಕರ್ಮ ಎಂದು ನಿನ್ನ ನೋಡುವೆ ಎಂದು ನಿನ್ನ ಸೇರುವೆ ನನಗಾಗಿ ನೀನು ನಿನ್ನಗಾಗಿ ನಾನು ಮಮ್ಮಿ ನೀವಾ ಏನು ನೀನು ಅವತಾರ ಈ ಯೂನಿಫಾರ್ಮು ಈ ಪಾರ್ಸಲ್ಲು ಈ ರೋಡಲ್ಲಿ ಏನಾದರೂ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಮಾಡ್ತಾ ಇದ್ದಾರಾ ಮಮ್ಮಿ ಇದು ನಾಟಕದ ವೇಷ ಅಲ್ಲ ನಿಜವಾದ ವೇಷ ಆಸ್ತಿ ಪಾಸ್ತಿನೆಲ್ಲ ಬಿಟ್ಟು ಕ್ರೆಡಿಟ್ ಕಾರ್ಡಿಂದ ಎ ಟಿ ಎಮ್ ಕಾರ್ಡ್ ತನಕ ನಿಮ್ಮ ಕೈ ಕೊಟ್ಟು ಬಂದಾಯಿತು ಬದುಕಬೇಕಲ್ಲ ಮಮ್ಮಿ ಅದಕ್ಕೆ ಈ ಕೆಲಸ ಅದಕ್ಕೆ ಈ ಕೆಲಸನೇ ಬೇಕಾಗಿತ್ತ ನಿನಗೆ ಹೌದು ಮಮ್ಮಿ ಹೇಗಾದರೂ ಮಾಡಿ ಕಾವ್ಯನನ್ನ ಮತ್ತೆ ಪ್ರೀತಿಸಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದೀನಿ ಅದಕ್ಕೆ ಅವಳ ಸುತ್ತಮುತ್ತನೇ ಓಡಾಡ್ತಿದ್ರೆ ವರ್ಕೌಟ್ ಆಗುತ್ತೆ ಅಂತ ಅವಳು ಕೆಲಸ ಮಾಡ್ತಾ ಇರೋ ಜಾಗದಲ್ಲೇ ದ್ವಾರಕ ರೆಸ್ಟೋರೆಂಟ್ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ಅದು ಅಲ್ಲದೆ ಅವಳ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅಸಿಸ್ಟೆಂಟ್ ಆಗ ಅದು ಕಾವಿನ್ಗೆ ನಾಚಿಕೆ ಆಗೋದಿಲ್ವೇನೋ ನಿಮಗೆ ಮೊದಲೇ ಅವಳು ನಿನ್ನ ಕಂಡ್ರೆ ಎಷ್ಟು ಕೀಳಾಗಿ ನೋಡ್ತಾಳೆ ಅಂತ ಗೊತ್ತು ಅಂತದ್ರಲ್ಲಿ ಅವಳು ಅಸಿಸ್ಟೆಂಟ್ ಆಗಿ ಹೋಗಿ ಸೇರ್ಕೊಂಡಿದ್ದೀನಿ ಅಂತ ಹೇಳ್ತೀಯಲ್ಲ ಚಚೆ ನೀನ್ ಈ ರೀತಿ ಹೆಂಡತಿ ಗುಲಾಮ ಆಗ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಮ್ಮಿ ನಾನು ನನ್ನ ಹೆಂಡತಿ ಮೇಲೆ ಇಟ್ಟಿರೋ ಪ್ರೀತಿಗೋಸ್ಕರ ಈ ಕೆಲಸ ಮಾಡ್ತಿರೋದು ಗುಲಾಮ ಆಗೋದಕ್ಕಲ್ಲ ಪ್ರೀತಿಗೆ ಗುಲಾಮ ಅಂತ ಪಟ್ಟ ಕಟ್ಟಬೇಡಿ ಹಾಗಾದ್ರೆ ಡ್ಯಾಡಿ ನಿಮ್ಮೆಲ್ಲ ಮಾತನ್ನು ಹೇಳ್ತಾರಲ್ಲ ನೀವು ಎಷ್ಟೇ ಕೋಪ ಮಾಡ್ಕೊಂಡ್ರು ಸಹಿಸ್ಕೊಂತಾರಲ್ಲ ಅವರನ್ನ ಗುಲಾಮ ಅಂತ ಹೇಳಕಾಗುತ್ತಾ ಗೌತಮ್ ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ ನೋಡಿದ್ರ ನಿಮಗೆ ಎಷ್ಟು ಕೋಪ ಬಂತು ಹಾಗೆ ನನಗೂ ಹೆಂಡತಿ ಗುಲಾಮ ಅಂದ್ರೆ ನನಗೆ ಇಷ್ಟ ಆಗೋದಿಲ್ಲ ನೋಡು ಇದನ್ನೆಲ್ಲ ರೋಡಲ್ಲಿ ನಿಂತ್ಕೊಂಡು ಚರ್ಚೆ ಮಾಡೋ ವಿಷಯ ಅಲ್ಲ ಮರ್ಯಾದಿಂದ ಈ ಕೆಲಸ ಬಿಟ್ಟು ಮನೆಗೆ ನಡಿ ಕೆಲಸ ಬಿಟ್ಟು ಉಪವಾಸ ಇರಿ ಅಂತೀರಾ ಉಪವಾಸ ಯಾಕೋ ಇರ್ತೀಯಾ ನಿನ್ನ ಎ ಟಿ ಎಂ ಕಾರ್ಡು ಕ್ರೆಡಿಟ್ ಕಾರ್ಡ್ ಎಲ್ಲ ಕೊಡ್ತೀನಿ ನಿನಗೆ ಎಷ್ಟು ಬೇಕಾದರೂ ಖರ್ಚು ಮಾಡಿಕೊಂಡು ಹಾಯಾಗಿರು ಆದರೆ ಈ ಥರ ಎಲ್ಲ ಕೆಲಸ ಮಾಡಿ ನನಗೆ ಮರ್ಯಾದೆ ಕಳಿಬೇಡಿ ಆಹಾ ನಿಮ್ಮ ಗೌರವಕ್ಕೆ ಧಕ್ಕೆ ಬರುತ್ತೆ ಅಂತ ಈ ಮಾತಾಡ್ತಿದ್ದೀರ ಹೊರತು
ಮಗನ ಕಷ್ಟ ಅರ್ಥ ಮಾಡ್ಕೊಂಡಿಲ್ವಲ್ಲ ನೀವು ಪರವಾಗಿಲ್ಲ ಬಿಡಿ ನೀವು ನಿಮ್ಮ ಪ್ರತಿಷ್ಠೆನ ಬಿಟ್ಕೊಡ್ಬೇಡಿ ನಾನು ನನ್ನ ನಿರ್ಧಾರನ ಬಿಟ್ಕೊಡೋದಿಲ್ಲ ನೀವು ಮನೆಗೆ ಹೊರಡಿ ಪಾರ್ಸೆಲ್ ತಣ್ಣಗಾದ್ರೆ ನನ್ನ ಕೆಲಸ ಹೋಗುತ್ತೆ ಹೊರಡಿ ನಾನಷ್ಟು ಕೇಳ್ಕೊಂಡು ನೀ ಕೆಲಸ ಬಿಡಲ್ಲ ಅಂತ ಹೇಳ್ತೀಯಲ್ವಾ ಅದು ಹೇಗೆ ನೀ ಪಾರ್ಸೆಲ್ ಕೊಡ್ತೀಯ ನಾನು ನೋಡ್ತೀನಿ ಮಮ್ಮಿ 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 ಪ್ಲೀಸ್ ಮಮ್ಮಿ ಪಾರ್ಸೆಲ್ ಕೊಡಿ ಮಮ್ಮಿ ಕೊಡಲ್ಲ ಕಣೋ ಹಾಗೆ ನೀ ಈ ಕೆಲಸ ಮಾಡೋದನ್ನ ನೋಡ್ತಾ ಸುಮ್ಮನೆ ನಿಂತ್ಕೊಳ್ಳೋದಿಲ್ಲ ಮೊರ್ಯಾದಿಂದ ಈ ಕೆಲಸ ಬಿಟ್ಟು ಮನೆಗೆ ಬಂದ್ರೆ ಸರಿ ಇಲ್ಲ ಅಂದ್ರೆ ನಾನು ಬೇರೆ ತರ ತೀರ್ಮಾನ ತಗೋಬೇಕಾಗುತ್ತೆ ಮಮ್ಮಿ ಸರಿ ಪಾರ್ಸೆಲ್ ಕೊಟ್ಬಿಟ್ಟು ಹೋಗಿ ಮಮ್ಮಿ ಡ್ರೈವರ್ ಅಣ್ಣರಿ ಮಮ್ಮಿ ಪ್ಲೀಸ್ ಮಮ್ಮಿ ಪಾರ್ಸೆಲ್ ಕೊಡಿ ಮಮ್ಮಿ 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 ಅಯ್ಯ ಪಾರ್ಸೆಲ್ ತಗೊಂಡು ಹೊರಟೋದ್ರೆ ಕಾವ್ಯ ಮೇಡಂ ಕೇಳಿದ್ರೆ ಏನು ಹೇಳಲಿ ಏ स्वल रिवर्स तक ऑफिस बंतो बनी मैडम रे प्लीज याक हीग मारते दिरा नंगों तरह मुझकर आते दे हिम्मत आते दे अयो बिडी मैडम डोंट फील बैड ननगे मैडम नानु निम्म ड्राइवर ड्राइवर अंदमेले निम्गे दंड होडियोदिंद हिडिदु लगेज इट्कोळ्ळोवरेगू एल्ल केलसनू माड्बेकल्वा आग्ताने नीवु निम्म बॉस हत्र नन्न बग्गे ओळ्ळेदु हेळोदु नानगू संबळ हेच्चागोदु ननगे गोत्तु नीवु बेकु अंतरे नन्न मेले सैट तीस्कोतिदीरा अंत अय्यो सत्यवागलू इल्ल अंजलि अवरे सेडु अन्नोदु नन्न मनसल्ले बंदिल्ल बरोदु इल्ल बिडि मम्मी मग गौरव अंजलि दास गौरव अदलवा आस्ती चरण दास आगे बंद अंजलि अस्टे वे कड़े कूद केस कारू ओडाड़ता ननगू निम जो जास्ति स्पेड के टाइम सिगतलवानी मैडम ये ड्रेस चिक्केज मंडरे कराटा सूट आगुत मैडम बाय मुझकोन केलसा नोड़तिया सरी मैडम ड्राइवर सर मम्मी नीवा यार नी मम्मी निन्नंत ड्राइवर नन मगन आगक साध्यने इल्वल ಏನು ಇದು ನಿನ್ನ ವೇಷ ಈ ಪ್ರಭಾವತಿ ಅನ್ನೋ ಹೆಸರಿಗೆ ಸಮಾಜದಲ್ಲಿ ಒಂದು ಗ್ರೇಡ್ ಇದೆ ಅದನ್ನ ಹಾಳು ಮಾಡಕ್ಕೆ ಅಂತ ಹೊರಟಿರೋ ನೀನು ನನ್ನ ಮಗ ಆಗಕ್ಕೆ ಸಾಧ್ಯನೇ ಇಲ್ಲ ನಾನು ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಸಿದೀನಿ ಅದಕ್ಕೂ ಮಿಗಲಾಗಿ ಶ್ರೀಮಂತರ ಅನ್ನೋ ಕಿರೀಟನ ತಲೆ ಮೇಲೆ ಹೊರಿಸಿದೀನಿ ಅದನ್ನ ಹೊತ್ತುಕೊಂಡು ಮೆರಿದೆದ್ರು ಪರವಾಗಿಲ್ಲ ಅದನ್ನ ಹರಾಜು ಮಾತ್ರ ಇಡಬೇಡ್ರೋ ಮಮ್ಮಿ ಅದು ಸಾಕು ನಾನು ನಿನ್ನ ಯಾವ ಮಾತು ಕೇಳೋದಕ್ಕೂ ತಯಾರಾಗಿಲ್ಲ
ಅವನು ನೋಡಿದ್ರೆ ಹೋಟಲ್ ಅಲ್ಲಿ ಡೆಲಿವರಿ ಬಾಯ್ ಆಗಿದಾನೆ ಕೇಳಿದ್ರೆ ಕಾವಿನ್ ಪ್ರೀತಿಗೋಸ್ಕರ ಅವಳ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದೀನಿ ಅಂತ ಹೇಳ್ತಾನೆ ನೀನು ನೋಡಿದ್ರೆ ಇವನು ಕಾರ್ ಡ್ರೈವರ್ ಆಗಿದ್ಯಾ ಇದನ್ನೆಲ್ಲ ನೋಡೋದಕ್ಕೇನ್ರೋ ನಾನು ನಿಮಗೆ ಮದುವೆ ಮಾಡ್ಸಿದ್ದು ಮದುವೆ ಮಾಡ್ಸಿ ಹೇಳಿ ಮಮ್ಮಿ ಮದುವೆ ಮಾಡ್ಸಿದ ಮೇಲೆ ಏನು ಮಾಡಿದ್ರಿ ಅಂತ ಸೊಸೆಯಂದ ಜೊತೆ ಜಗಳ ಆಡಿದ್ರಿ ಹಠ ಮಾಡ್ಕೊಂಡು ಅವರನ್ನ ಮನೆಗೆ ಸೇರಿಸೋದಿಲ್ಲ ಅಂದ್ರಿ ಹಾಗಂತ ನಾವು ಸುಮ್ಮನೆ ಇರಬೇಕಾಗಿತ್ತ ಅದಕ್ಕೆ ನಿಮ್ಮ ಪರವಾಗಿ ನಿಮ್ಮ ಕಷ್ಟ ಆಗದೇ ಇರಲಿ ಅಂತಾನೆ ನಾವು ಆ ಮನೆಗೆ ಸೇರ್ಕೊಂಡು ಎಲ್ಲರೂ ಸರಿ ಮಾಡಣ ಅಂತಕೊಂಡಿದ್ವಿ ಆದ್ರೆ ಆದ್ರೆ ನೀವು ಲಾಯರ್ ನೋಟಿಸ್ ಕಳಿಸಿ ಎಲ್ಲದಕ್ಕೂ ಕಲ್ಲು ಹಾಕಿಬಿಟ್ರಿ ಈಗ ಆ ತಪ್ಪನ್ನು ಸರಿ ಮಾಡೋಕೆ ಪ್ರಯತ್ನ ಪಡ್ತಾ ಇದೀವಿ ಅದಕ್ಕಾದರೂ ನೀವು ಸಂತೋಷ ಪಡಲೇಬೇಕು ಮಮ್ಮಿ ಆ ತರ ಸಂತೋಷ ನನಗೆ ಬೇಕಾಗಿಲ್ಲ ನನ್ನ ಮಕ್ಕಳು ನನ್ನ ಜೊತೆಲಿ ಇರೋದೇ ನನಗೆ ಸಂತೋಷ ನೋಡು ಈ ವೇಷನೆಲ್ಲ ಬಿಚ್ಚಿಟ್ಟು ಮರ್ಯಾದಿಂದ ನಡಿ ಮನೆಗೆ ಸಾರಿ ಮಮ್ಮಿ ನಾವು ನಿಮ್ಮ ಮಕ್ಕಳು ನಿಮ್ಮಷ್ಟೇ ಹಠ ನಮಗೂ ಇದೆ ಈ ಸಲ ಅಂತೂ ಇಟ್ ಹೆಜ್ಜೆನ ಹಿಂದೆಡೋ ಚಾನ್ಸೇ ಇಲ್ಲ ಮಮ್ಮಿ ಎಷ್ಟೇ ಕಷ್ಟ ಆಗಲಿ ನಮ್ಮ ಹೆಂಡತಿರನ್ನ ಒಪ್ಪಿಸಿ ಅವ್ರ ಪ್ರೀತಿನ ಗಳಿಸಿ ನಮ್ಮ ಮನೆ ಕರ್ಕೊಂಡು ಬಂದೇ ಬರ್ತೀವಿ ಸುವರ್ಣ ಮನಸ್ಸಿನ ಕಂಗಳಲ್ಲಿ ಬೆರೆಸುವ ಕುಂಚವಿ ಪ್ರಿಯದರ್ಶಿನಿ ಕಾವ್ಯ ಸಾರಿ ಮೇಡಮ್ ಅದು ನಿಮ್ಮ ಮೇಲಲ್ಲ ಈ ಯೂನಿಫಾರ್ಮ್ ಲಾಣೆಗೂ ಹೇಳ್ತಾ ಇರೋದು ಸಾಕ್ ಸುಮ್ಮನಿರಿ ನೀವು ಹೇಳ್ತಿರೋ ಸುಳ್ಳು ಅಂತ ಗೊತ್ತಿದೆ ನಮ್ಮ ಯೂನಿಫಾರ್ಮ್ ಗೌರವನ ಯಾಕೆ ಹಾಳು ಮಾಡ್ತೀರಾ ಸರ್ ಇದು ಯಾಕೋ ಸರಿ ಬರೋದಿಲ್ಲ ಇಂಥವರೆಲ್ಲ ಸಿಗ್ನಲ್ ಅಲ್ಲಿ ಪೆನ್ನು ಪೆನ್ಸಿಲ್ ಮಾರೋದಕ್ಕೆ ಲಾಯಕ್ಕೋ ತಪ್ಪು ಮಾಡಿರೋರ್ಗೆ ತಿದ್ದು ಬುದ್ಧಿ ಹೇಳ್ಬೋದು ಆದ್ರೆ ಸುಳ್ಳು ಹೇಳೋರ್ಗೆ ಯಾವತ್ತೂ ನಂಬೋದಿಕ್ಕೆ ಆಗೋದಿಲ್ಲ ಸರ್ ನನಗೆ ಇವ್ರಿಗೆ ಟ್ರೈನಿಂಗ್ ಕೊಡೋಕೆ ಆಗೋದಿಲ್ಲ ಸರ್ ನೀವೇ ಅವ್ರಿಗೆ ಹೇಳಿ ಕಳಿಸ್ಬಿಡಿ ಸರಿ ಆಗಿದ್ರೆ ಇವತ್ತು ಸಂಬಳ ಕೊಟ್ಟು ಕಳಿಸ್ಬಿಡಿ ಸರ್ ಬೇಡ ಸರ್ ದಯವಿಟ್ಟು ಬೇಡ ಸರ್ ಸರ್ ನಾನು ಅದನ್ನೇ ಹೇಳ್ತಾ ಇರೋದು ಇವ್ರಿಗೆ ಸಂಬಳ ಕೊಡೋದು ಬೇಡ ಅವ್ರು ಕಳ್ಕೊಂಡು ಬಂದಿರೋ ಆರ್ಡರ್ ಬೆಲೆ 350 ಇನ್ನು ಇವ್ರ ಸಂಬಳ 300 ರೂಪಾಯಿ ಇನ್ನು 50 ರೂಪಾಯಿ ಅಸಲು ಇವ್ರ ತಲೆ ಮೇಲೆ ಇರುತ್ತೆ ಅದನ್ನ ವಸೂಲಿ ಮಾಡಿ ಕೊಟ್ಟು ಕಳಿಸಿ ಸರ್ ನೋಡಿದ್ರೇನ್ರಿ ನಮ್ಮ ಕಾವ್ಯ ಅವರು ವರ್ಕ್ ವಿಷಯದಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿದ್ದಾರೆ ಅಂತ ಅಲ್ರಿ ಇಂಥವ್ರ ಹತ್ರನೇ ನೀವು ಕೆಲಸ ಕಲೀಲಿಲ್ಲ ಅಂತಂದ್ರೆ ನೀವು ಜೀವನದಲ್ಲಿ ಉದ್ಧಾರ ಆಗಲ್ಲ ಮೊದಲು ಹಾಕೊಂಡ್ರೆ ಯೂನಿಫಾರ್ಮ್ ಬಿಚ್ಚಿಟ್ಟು ಹೊರಡಲಿಂದ ಸರ್ 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 ದಯವಿಟ್ಟು ಆ ಥರ ಹೇಳಬೇಡಿ ಸರ್ ನಾನು ತುಂಬ ಒಳ್ಳೆ ಹುಡುಗ ಸತ್ಯ ಹೇಳ್ತೀನಿ ಕೇಳಿ ನಂದು ಲವ್ ಮ್ಯಾರೇಜು ದೊಡ್ಡ ಶ್ರೀಮಂತ ಸರ್ ಹೆಂಡತಿ ಕಡೆನೇ ಸ್ವಲ್ಪ ಬಡವರು ಸರ್ ಆದರೆ ತುಂಬ ಒಳ್ಳೆಯವ್ರು ಸರ್ ನಮ್ಮಮ್ಮಂಗೆ ನನ್ನ ಹೆಂಡತಿ ಕಡೆ ಸ್ವಲ್ಪನೂ ಇಷ್ಟ ಅಲ್ಲ ಸರ್ ಆ ಕೋಪದಿಂದ ನನ್ನ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾಳೆ ಸರ್ ಮತ್ತೆ ಸುಳ್ಳು ನಿಮ್ಮ ಹೆಂಡತಿನ ನಿಮ್ಮ ತಾಯಿನೇ ಹೊಡೆಸಿದ್ದು ಅವಳಾಗೇನು ಹೋಗಿಲ್ಲ ಕಾವ್ಯ ಅವರೇ ಈ ವಿಷಯ ನಿಮಗೆ ಹೆಂಗೆ ಗೊತ್ತು ಅದೇ ಸರ್ ಡೈಲಿ ನ್ಯೂಸ್ ಪೇಪರು ಟಿವಿಲಿ ಇದೇ ಕತೆ ಆಗೋಯ್ತು ಸರ್ ಈ ಸೀರಿಯಲ್ ಅವರಂತೂ ಅತ್ತೆದ್ರ ಮೇಲೆ ಕೆಟ್ಟ ಅಭಿಪ್ರಾಯ ತೋರಿಸಿ ತೋರಿಸಿ ಎಲ್ಲ ಅತ್ತೆದ್ರ ಮೇಲೆ ಬ್ಯಾಡ್ ಇಂಪ್ರೆಷನ್ ಬಂದ್ಬಿಟ್ಟಿದೆ ಸರ್ ರೀಲ್ಸ್ ಸುತ್ತಿ ಸಾಕು ಫಿಶ್ಗೆ ಬಾರಪ್ಪ ಮಾರಾಯ ನನ್ನ ಸರಿಯಾದ ಟೈಮ್ಗೆ ಟ್ರ್ಯಾಕಿಗೆ ತೊಗೊಂಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು ನಾನು ಎಲ್ಲಿದ್ದೆ ಆ
ನನ್ನ ಹೆಂಡತಿ ಮನೆ ಬಿಟ್ಟೋದ್ಲು ಅಥವಾ ಗೌರವಿತವಾಗಿ ನನ್ನ ಬಿಟ್ಟೋದ್ಲು ಅಂತ ಹೇಳ್ಬೋದು. ಅದಕ್ಕೆ ನಂಗೆ ತುಂಬ ದುಃಖ ಆಗುತ್ತೆ ಸರ್. ನನ್ನ ಹೆಂಡತಿ ಮನೇಲಿ ಇಲ್ದಿರೋದಕ್ಕೆ ನನ್ನ ಉಸಿರಾಟನೇ ಭಾರ ಅನಿಸುತ್ತೆ ಸರ್. ಈಗ ನೀವು ಹೇಳಿ ಸರ್, ಮೀನನ್ನ ನೀರಿಂದ ಆಚೆ ತೆಗೆದ್ರೆ ಬದುಕುದ ಸರ್? ಇಲ್ಲ ಅಲ್ವಾ? ಅದೇ ಥರ ಎಂಟಿ ಮನಸ್ಸಿಂದ ಹೊರಗೆ ಬಿದ್ದಿರೋ ನನ್ನ ಜೀವನ ವಿಲ 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 ಅಂತ ಒದ್ದಾಡ್ತಿದೆ ಸರ್. ಅದಕ್ಕೆ ನನ್ನ ಬುದ್ಧಿ ಮಾತನ್ನ ಕೇಳೋದು ಬಿಟ್ಟು ಮನಸ್ಸಿನ ಮಾತು ಕೇಳಕ್ಕೆ ಶುರು ಹಚ್ಕೊಂಡಿದ್ದೀನಿ ಸರ್. ಅಪ್ಪ ಅಮ್ಮ ಆಸ್ತಿ ಪಾಸ್ತಿನ ಎಲ್ಲ ಬಿಟ್ಬಿಟ್ಟಿದ್ದೀನಿ ಸರ್. ಎಂಟಿ ಮನಸ್ಸನ್ನ ಗೆದ್ದು ಎಂಟಿ ಮುಂದೆ ಒಳ್ಳೆ ಕೆಲಸ ಮಾಡೋಣ ಅಂತ ಪಣ ತೊಟ್ಟಿದ್ದೀನಿ ಸರ್. ಅದೇ ಸರ್, ಸೂರ್ಯವಂಶ ಫಿಲಮಲ್ಲಿ ಒಂದು ಸಾಂಗ್ ಮುಗಿಯೋಷ್ಟೊಳಗೆ 50 ಬಸ್ಸಿಗೆ ಓನರ್ ಆಗಿರ್ತಾನಲ್ಲ, ಆ ಥರ ಅಲ್ಲದೆ ಇದ್ರು ಒಂದು ರೇಂಜ್ಗೆ ಶ್ರೀಮಂತ ಆಗಿ ನನ್ನ ಹೆಂಡತಿ ಮನಸ್ಸಿನ ಕದ ತಟ್ಟಬೇಕು ಅನ್ನೋ ಆಸೆ ಸರ್. ನಿಮ್ಮಷ್ಟು ಪ್ರೀತಿ ಮಾಡೋ ಗಂಡನ ಪಡೆಯೋಕೆ ನಿಮ್ಮ ಹೆಂಡತಿ ಪುಣ್ಯ ಮಾಡಿರಬೇಕು ಸರ್. ಏನಂದ್ರೆ ಇನ್ನೊಂದ್ಸರಿ ಹೇಳಿ, ಇನ್ನೊಂದ್ಸರಿ ಹೇಳಿ. ನಿಮ್ಮಷ್ಟು ಪ್ರೀತಿ ಮಾಡೋ ಗಂಡನ ಪಡೆಯೋಕೆ ನಿಮ್ಮ ಹೆಂಡತಿ ಪುಣ್ಯ ಮಾಡಿರಬೇಕು ಸರ್. ಕೇಳೋದಕ್ಕೆ ಎಷ್ಟು ಹಿತವಾಗಿದೆ, ಇದನ್ನು ಕೇಳೋದಕ್ಕೆ ದೇವರು ಇನ್ನು ಎಕ್ಸ್ಟ್ರಾ ಕಿವಿ ಕೊಡಬಾರ್ದಾಗಿತ್ತಾ? ಮೇಡಮ್ ಮೇಡಮ್, ದಯವಿಟ್ಟು ನನಗೋಸ್ಕರ ಇನ್ನೊಂದ್ಸರಿ ಹೇಳಿ. ಸಾಕು, ಸುಮ್ಮನಿರಿ. ಒನ್ಸ್ ಮೋರ್ ಅನ್ನಕ್ಕೆ ಅವಳೇನು ಇಲ್ಲಿ ಡ್ಯಾನ್ಸ್ ಮಾಡ್ತಿಲ್ಲ, ಇಲ್ಲಿಂದ ಹೋಗ್ತಾ ಇರ್ರಿ. ಮೇಡಮ್ ಮೇಡಮ್, ನನ್ನ ಕತೆ ಕೇಳಿದರೆ ಕಲ್ಲೇ ಕಣ್ಣೀರು ಹಾಕ್ಬಿಡ್ತಿತ್ತಲ್ಲ ಮೇಡಮ್, ನಿಮಗೆ ಕರುಣೆ ಅನ್ನೋದೇ ಇಲ್ವಾ ಮೇಡಮ್? ಮೇಡಮ್, ನನ್ನ ಹೆಂಡತಿನ ಮೆಚ್ಚಿಸೋದಕ್ಕೆ ಈ ಕೆಲಸ ಒಂದು ದಾರಿ ಮೇಡಮ್. ಪ್ಲೀಸ್, ಇದನ್ನು ನನ್ನ ಕಡೆಯಿಂದ ಕಿತ್ಕೊಂಬೇಡಿ ಮೇಡಮ್. ಸರ್, ನೀವಾದ್ರು ಹೇಳಿ ಸರ್. ಅಯ್ಯೋ, ಸಾಕ್ಬಿಡಪ್ಪ ನಿನ್ಗಳು. ಓಕೆ ಓಕೆ, ನೀನು ನಿನ್ನ ಹೆಂಡತಿ ಮೇಲೆ ಇಟ್ಟರೆ ಪ್ರೀತಿಗೋಸ್ಕರ ಇನ್ನೊಂದು ಚಾನ್ಸ್ ಕೊಡ್ತಾ ಇದ್ದೀನಿ. ಕಾವ್ಯ ಅವರೇ, ಅವ್ರಿಗೆ ವಾದ ಕೊಟ್ಬಿಟ್ಟು ಇನ್ನೊಂದ್ಸಲ ಟ್ರೈನಿಂಗ್ ಕಂಟಿನ್ಯೂ ಮಾಡಿ. ಏನಪ್ಪ ಮತ್ತೆ ತಪ್ಪು ಮಾಡಬೇಡ. ಏನು ಸರ್? ಸರಿ ಬನ್ನಿ, ಸರಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಂಡತಿ ನಾನು ಒಪ್ಕೊಂಡ ತಕ್ಷಣ ಅವಳ ಕೈಯಾರೆ ಸ್ವೀಟ್ ಮಾಡಿಸಿ ನಿಮ್ಗೆ ತಂದು ಕೊಡ್ತೀನಿ ಸರ್. ನಿಮ್ಮ ಕೈಯಲ್ಲಿ ಸರ್, ಕೊಡಿ ಸರ್, ಕೊಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ದೇವರೊಳಗೆ ಮಾಡಲಿ. ಸರಿ ಸರ್. ಸಿಸ್ಟರ್, ನಿಮ್ಮ ಮಾರೋ ಸಪೋರ್ಟ್ಗೆ ನಾನು ಋಣಿಯಾಗಿರ್ತೀನಿ. ಥ್ಯಾಂಕ್ ಯು. ಜನ್ಮಕ್ಕೆ ಇಷ್ಟು ಎಷ್ಟು ಚೆನ್ನಾಗಿ ನಾಟಕ ಆಡ್ತೀರಿ. ಪಾಪ ಮನೆ ಆಸ್ತಿನೆಲ್ಲ ಬಿಟ್ಟು ಬಂದಿರಾ, ನಮ್ಮ ಮೇಲೆ ಪ್ರೀತಿ ಬಂದಿದೆ ಅನ್ಕೊಂಡೆ. ನಿಮ್ ಕೆಲಸ ಸಾಧನೆ ಮಾಡ್ಕೋಬೇಕಾದ್ರೆ ಹೇಗ್ ಬೇಕಾದ್ರೂ ನಾಟಕ ಮಾಡ್ತೀರಾ ಅಂತ ಈಗ ಗೊತ್ತಾಯ್ತು. ಕಾವ್ಯ, ನನ್ನ ಪ್ರೀತಿನ ಈಗಲೂ ಅರ್ಥ ಮಾಡ್ಕೊಂಡಿಲ್ವಲ್ಲ, ನನಗೆ ನೀನ್ ಬೇಕು, ಅದಕ್ಕೆ ಈ ನಾಟಕ. ಈ ನಾಟಕ ಗಿನ್ನಿಸ್ ರೆಕಾರ್ಡ್ ಆಗಿ ಎಷ್ಟೇ ಶೋ ಆದ್ರೂ ನಾನು ನಿಮ್ಮನ್ನ ನಂಬೋದಿಲ್ಲ. ಸುವರ್ಣ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವಿ ಪ್ರಿಯದರ್ಶಿನಿ. ಅದೇನಂತ ಗಂಡ ಸಿಕ್ಬಿಟ್ನೋ ನನ್ಗೆ, ಎಲ್ಲ ಕೆಲಸದಲ್ಲೂ ಟೋಟಲಿ ವೀಕ್ ಅಲ್ಲ, ಒಂದು ಡಬ್ಬ ಇಟ್ಕೊಳಕ್ ಆಗಲ್ವಾ ಅವನ್ಗೆ? ನನ್ಗೆ ಯಾಕೋ ಹಿಂಸೆ ಅನ್ನಿಸ್ತಿದೆ ಅಕ್ಕ. ನನ್ನ ಕಥೆನು ಹಾಗೆ ಆಗಿದೆ ಕಾವ್ಯ. ಎಲ್ಲಾನು ಬಿಟ್ಟು ನನ್ಗೆ ಡ್ರೈವರ್ ಆಗಿರ್ಬೇಕಾ? ಹೇಗಿದ್ದವರು ಆದ್ರೆ ಈಗ ನಾರ್ಮಲ್ ಡ್ರೈವರ್ ತರ ಯೂನಿಫಾರ್ಮ್ ಹಾಕೊಂಡು ನನ್ನ ಸುಟ್ಕೇಸ್ ಇಟ್ಕೊಂಡು ನನ್ನ ಹಿಂದೆ ಬರ್ತಿದ್ರೆ ಚಚ್ಚೆ ನೆನಸ್ಕೊಂಡ್ರೆ ಅಯ್ಯೋ ಪಾಪ ಅನ್ನಿಸ್ತದೆ ಕಣೆ. ಅಕ್ಕ, ಅಪ್ಪಿ ತಪ್ಪಿನೋ ಅವ್ರಿಗೆ ಅಯ್ಯೋ ಪಾಪ ಅನ್ಬೇಡ. ಅವ್ರಿಗೇನಾದ್ರೂ ಅಯ್ಯೋ ಪಾಪ ಅಂದ್ರೆ ನಮ್ಗೆ 6 ಪಾಪ ಸುತ್ಕೊಳ್ಳುತ್ತೆ. ಅವ್ರ ಅಷ್ಟೊಂದು ಕೆಟ್ಟವ್ರಲ್ಲ ಕಣೆ. ಅಕ್ಕ, ನಾನು ಅವ್ರು ಕೆಟ್ಟವರು ಅಂತ ಹೇಳ್ತಿಲ್ಲ. ಅವ್ರಮ್ಮ ದಿ ಗ್ರೇಟ್ ಪ್ರಭಾವತಿ ಅವರಿದಾರಲ್ಲ, ಅವರು ಅವ್ರ ಮಕ್ಳು ಏನೇ ಮಾಡಿದ್ರು ನಮ್ಮ ಮೇಲೆ ಕೆಂಗಣ್ ಕಾಡ್ತಾರೆ, ಅದಕ್ಕೆ ಹೇಳ್ದೆ. ಕಾವ್ಯ, ಅತ್ತೆ ಫೋನ್ ಮಾಡ್ತಿದ್ದಾರೆ.
ಹೇಳು ಜಗಳದ ನೋಟಿಸ್ ಈ ಸಲ ಯಾವ ವಿಷಯ ಕಾಲ್ ಮಾಡಿದರ ಅಂತ ಕೇಳಕ ಹಲೋ ಹೇಳಿ ಅತ್ತ ಹೇಳಬೇಕಾದರು ನೀವು ಕಂಡ್ರೆ ನಾನು ಕೇಳೋ ಪ್ರಶ್ನೆಗೆ ಅಕ್ಕ ತಂಗಿರ ಇಬ್ರು ಉತ್ತರ ಹೇಳಿ ಅಲ್ವೇ ನೀನು ನಿನ್ನ ತಂಗಿ ನನ್ನ ಮಕ್ಕಳನ್ನ ಏನಂತ ಅನ್ಕೊಂಡಿದ್ದೀರೆ ರಾಜಕುಮಾರ್ ತರ ಸೇವೆ ಮಾಡಿಸ್ಕೋಬೇಕಾದವರು ಅವರನ್ನ ಕರ್ಕೊಂಡೋಗಿ ನಿಮ್ಮ ಸೇವೆ ಮಾಡಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀರಾ ನಡೆದ್ರೆ ಎಲ್ಲ ಸವಿತರೋ ಅಂತ ಸಾಕಿದ ನನ್ನ ಮಕ್ಕಳನ್ನ ನೀವು ಬೇವರ ಸುರಿಸೋ ಕೆಲಸಕ್ಕೆ ಇಟ್ಕೊಂಡಿದ್ದೀರಾ ಇಲ್ಲ ಅತ್ತೆ ಅದು ನೀವು ತಪ್ಪು ತಿಳ್ಕೊಂಡಿದ್ದೀರಾ ಸಾಕು ಸುಮ್ಮನೆ ಇರೆ ನನಗೆಲ್ಲ ಗೊತ್ತಿದೆ ನಾನೇ ನನ್ನ ಕಣ್ಣಾರೆ ಎಲ್ಲ ನೋಡಿದಿನಿ ನಿನ್ನ ತಂಗಿ ಗೌತಮ್ನ ತಾನ್ ಕೆಲಸ ಮಾಡೋ ಹೋಟೆಲ್ನಲ್ಲಿ ಡೆಲಿವರಿ ಬಾಯ್ ಆಗಿ ಇಟ್ಕೊಂಡಿದ್ದಾಳೆ ಇನ್ನು ನೀನು ನಿನ್ನ ಆಫೀಸ್ನಲ್ಲಿ ಗೌರವ್ನ ನಿನ್ನ ಕಾರ್ ಡ್ರೈವರ್ ಆಗಿ ಇಟ್ಕೊಂಡಿದ್ದೀಯಾ ತಾಳಿ ಕಟ್ಟಿದ ಗಂಡಿರ ಕೈಲಿ ಈ ರೀತಿ ಎಲ್ಲ ಸೇವೆ ಮಾಡ್ಕೊಳ್ಳೋಕೆ ಹೇಗ್ರೇ ಮನಸ್ಸು ಬಂತು ನಿಮಗೆ ನನ್ನ ಕಣ್ಣಾರೆ ಅವರನ್ನ ಈ ಅವತಾರದಲ್ಲಿ ನೋಡಿ ನನ್ನ ಕರುಣೆ ಕಿತ್ತು ಬಂದಾಗಾಯ್ತು ಹೆತ್ತುಗಳ ಶಾಪ ನಿಮಗೆ ತಡದೆ ಇರಲ್ಲ ಖಂಡಿತ ಹಾಳಾಗಿ ಹೋಗ್ತೀರಾ ನಾನು ಅವಾಗ್ಲಿಂದ ಕೇಳಿಸ್ಕೊಂತಾನೇ ಇದೀನಿ ಕೊಡಕ ಇಲ್ಲಿ ಫೋನ್ ಕೊಡಕ ಏನ್ರಿ ನಿಮ್ಮ ಪ್ರಾಬ್ಲಮ್ ನಮ್ಮ ಅಕ್ಕ ತಿರುಗಿಸಿ ಮಾತಾಡೋದಿಲ್ಲ ಅಂತ ಬಾಯಿ ಬಂದಂಗ ಮಾತಾಡ್ತಿದಿರಲ್ಲ ಶಾಪ ಬೇರೆ ಆಗ್ತಿರಲ್ಲ ಯಾಕೆ ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ